ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಶೇರ್ ಮಾಡ್ಕೊಳ್ತಿರುವಂತಹ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಜೊತೆಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ಗೆ ಎರಡಕ್ಕೂ ನೀವು ಮಾಡ್ಬೋದು. ಇದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ, ನೀವು ಕೂಡ ಈ ಥರ ಮಾಡ್ಬೋದಾ ಅಂತ ನೀವು ಕೂಡ ಅಂದ್ಕೊಂಡಿರೋದಿಲ್ಲ. ಬನ್ನಿ, ಯಾವ ರೆಸಿಪಿ ಇದು, ಯಾವ ಥರ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಪಾತ್ರೆಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 3 ಚಮಚದಷ್ಟು ಕಡಲೆ ಹಿಟ್ಟು, ಅದಾದಮೇಲೆ 3 ಚಮಚ ಚಿರೋಟಿ ರವೆ, ನೆಕ್ಸ್ಟು 1 ಚಮಚ ಜೀರಾ ಪೌಡರ್, 1 ಚಮಚ ಗರಂ ಮಸಾಲ, 1 ಚಮಚ ಅಚ್ಕಾರದ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾಯಿನ್ ಅಥವಾ ಓಂ ಕಾಳು, ಹಾಗೆ 1 ಕಪ್ಪಷ್ಟು ನಾನು ತುರಿದಿರೋ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಅರ್ಧದಷ್ಟು ಹಾಕ್ಕೋಬೋದು. ಅದಾದಮೇಲೆ 1 ಚಮಚ ನಾನು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟು ಜೊತೆ. ಸೇಮ್ ನಾವು ಪೂರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೋಬೇಕು, ಯಾಕಂದರೆ ಈ ಹಿಟ್ಟಿಂದ ನಾವೀಗ ಪೂರಿನೇ ಮಾಡ್ತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಆಗಿರೋ ಪೂರಿ ಅಂತ ಹೇಳ್ಬೋದು. ನಾರ್ಮಲ್ಲಾಗಿ ಎಲ್ಲರೂ ಗೋಧಿ ಮೈದಾದ್ದು ಪೂರಿ ತಿಂದೇ ತಿಂತೀರ, ಬಟ್ ಈ ಪೂರಿನ ಯಾರೂ ಟೇಸ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ನಾವು ಪನ್ನೀರ್ ಸೇರಿಸಿರೋದ್ರಿಂದ ಮಕ್ಕಳು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ತಿಂಡಿಗಷ್ಟೇ ಅಲ್ಲ, ಇದನ್ನು ಮಧ್ಯಾಹ್ನ ಲಂಚ್ಗೂ ಕೂಡ ಮಾಡ್ಬೋದು. ಒಂದೇ ಥರ ತಿಂಡಿ ತಿಂದು ಬೇಜಾರಾದಾಗ ಒಂಥರ ನಾಲ್ಗೆ ಎಲ್ಲ ಕೆಟ್ಟೋದಂಗೆ ಆಗಿರುತ್ತೆ, ಅಂಥ ಟೈಮಲ್ಲಿ ಆರಾಮಾಗಿ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ ಇದು. ನೋಡಿ, ಹಿಟ್ಟನ್ನು ನಾನು ಈ ಥರ ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ. ಸಾಫ್ಟ್ ಆಗೋದೇನು ಬೇಡ, ಸ್ವಲ್ಪ ಗಟ್ಟಿಯಾಗಿದ್ದರೇ ಒಳ್ಳೆಯದು, ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಾನು ಕಲಸ್ಕೊಂಡಾಯಿತು. ಇದನ್ನು ನೆನೆಸೋದೇನು ಬೇಡ, ಡೈರೆಕ್ಟಾಗಿ ಈಗ ನಾನು ಪೂರಿ ಮಾಡ್ಕೊಳ್ತೀನಿ. ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ನಾವು ಪೂರಿ ಮಾಡ್ಕೋಬೇಕಾದ್ರೆ ಎಷ್ಟು ಹಿಟ್ಟು ತೊಗೊಳ್ತೀವಲ್ಲ ಅಷ್ಟೇ ನಾನು ಹಿಟ್ಟು ತೊಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ತೊಗೊಂಡಿದ್ದೀನಿ ನಾನು ಹಿಟ್ಟನ್ನು. ಜಾಸ್ತಿ ತೊಗೊಂಡು ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಈಗ ನಾನು ಸೇಮ್ ಪೂರಿ ಮಾಡ್ತೀವಲ್ಲ ಅಷ್ಟೇ ಅಳತೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ತೆಳ್ಳಗೂ ಲಟ್ಟಿಸ್ಕೋಬಾರ್ದು, ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಒಂಥರ ಹಪ್ಪಳದ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಿಷ್ಟೇ ಆದರೆ ಸಾಕು, ಇದಕ್ಕಿಂತ ದೊಡ್ಡದಾದ್ರೂ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಇದೇ ಥರ ನಾನು ಇನ್ನೊಂದು ಪೂರಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಚ್ಚಿ ಲಟ್ಟಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಇದರಲ್ಲಿ ಕಡಲೆ ಹಿಟ್ಟು ರವೆ ಹಾಕಿರೋದ್ರಿಂದ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಎಲ್ಲ ಮಸಾಲೆ ಹಾಕಿರೋದ್ರಿಂದ, ಅಜ್ವೈನ್ ಎಲ್ಲ ಹಾಕಿದ್ದೀವಲ್ಲ, ಗರಂ ಮಸಾಲ, ಅಜ್ವೈನ್, ಜೀರಾ ಪೌಡ್ರೆಲ್ಲ. ಸೊ ಈಗ ಒಂದೊಂದೇ ನಾನು ಕರ್ಕೊಳ್ತಾ ಇದ್ದೀನಿ. ಎಣ್ಣೆ ಫುಲ್ ಕಾಯ್ದಿರಬೇಕು, ಬಟ್ ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು, ಯಾಕಂದರೆ ಜೋರು ಉರಿಲಿ ಬೇಯಿಸ್ಕೊಂಡ್ರೆ ಫುಲ್ ಹೊತ್ತೋದಂಗೆ ಆಗಿಬಿಡುತ್ತೆ ಪೂರಿ. ಸೊ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ. ಈ ಮಳೆಗೆ ಜೊತೆಗೆ ಚಳಿಗೆ ಇಂಥ ವೆದರ್ಗೆ ಈ ಬಿಸಿ ಬಿಸಿ ಪೂರಿ ಮಾಡ್ಕೊಂಡ್ರಂತೂ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಇಷ್ಟಪಡ್ತಾರೆ, ಯಾಕಂದರೆ ಇಂಥ ಮಳೆ ಟೈಮಲ್ಲಿ ಏನಾದರೂ ಬಿಸಿ ಬಿಸಿದು ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾನೆ ಇರುತ್ತೆ, ಡಿಫ್ರೆಂಟಾಗಿ ರುಚಿ ಇರುವಂಥದ್ದು. ಸೊ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಪನ್ನೀರ್ ಬದಲಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಸೇರಿಸ್ಕೊಂಡ್ರೂ ಟೇಸ್ಟಾಗಿರುತ್ತೆ. ಈಗ ಬಿಸಿ ಬಿಸಿಯಾದ ಗೋಧಿ ಮಸಾಲೆ ಪೂರಿ ರೆಡಿ ಆದ್ವು ನೋಡ್ರಿ, ಎಷ್ಟು ಘಮ್ಮನಾತಿದ್ವು ಅಂದರೆ ಹೇಳಬಾರ್ದು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇದ್ವು ನೋಡ್ರಿ, ಎಷ್ಟು ಚೆಂದ ಉಬ್ಬಿ ಬಂದಿದ್ವು ಪೂರಿ. ಇದ್ರ ಜೊತೆ ಕಾಯಿ ಚಟ್ನಿ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಸಾಗು ಮಾಡ್ಕೋಬೋದು, ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಮಾಡ್ಕೋಬೋದು, ಎಲ್ಲ ಚೆನ್ನಾಗಿರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.